ಈ ಬಾರಿ ನನ್ನ ಸ್ಪರ್ಧೆ ಕೋಲಾರದಲ್ಲೇ ಅಂತ ಹೇಳಿ ಸಿದ್ದರಾಮಯ್ಯ ಬಹಿರಂಗ ಸಮಾವೇಶದಲ್ಲೇ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಅವರು ಎಲ್ಲಿ ವಾಸ್ತವ್ಯ ಮಾಡಬೇಕು, ಪ್ರಚಾರ ಹೇಗೆ ಮಾಡಬೇಕು, ಆ ವಿಚಾರಕ್ಕೊಂದು ಮನೆ ಹುಡುಕಬೇಕಿತ್ತು. ಆದರೆ ಆ ಮನೆ ವಿಚಾರದಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯ ವಾಸ್ತವ್ಯಕ್ಕೆ ಇನ್ನೂ ಮನೆ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ಮುಖಂಡರುಗಳು ಸಿದ್ದರಾಮಯ್ಯ ಅವ್ರಿಗೆ ಮನೆ ಹುಡುಕ್ತಿದ್ದಾರೆ. ಸದ್ಯ ಈಗ ಅವರು ಬಸವನತ್ತ ಗ್ರಾಮದಲ್ಲಿ ಮನೆ ಹುಡುಕ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಸವನತ್ತ ಗ್ರಾಮದಲ್ಲಿ ಅಂತಂದರೆ ಬಸವನತ್ತ ಅಂದರೆ ಅದು ಹೊರವಲಯದಲ್ಲಿದೆ, ಕೋಲಾರದ ಹೊರವಲಯದಲ್ಲಿರುವಂಥ ಒಂದು ಗ್ರಾಮ. ಆದರೆ ಅಲ್ಲೊಂದು ಮನೆ ನೋಡಿದ್ದಾರೆ, ಆದರೆ ಅದನ್ನು ಸಿದ್ದರಾಮಯ್ಯ ಖುದ್ದಾಗಿ ಬಂದು ನೋಡಿದ ಮೇಲೆ ಅದು ಫೈನಲ್ ಆಗೋ ಸಾಧ್ಯತೆ ಇದೆ. ಸೊ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿ ಕಸರತ್ತುಗಳು, ಕೋಲಾರದಿಂದ ಯಾವ ರೀತಿಯಲ್ಲಿ ನಾವು ಚುನಾವಣಾ ಅಖಾಡಕ್ಕೆ ಧುಮುಕಬೇಕು, ಸಿದ್ದರಾಮಯ್ಯವರು ಎಷ್ಟು ದಿನ ಇಲ್ಲಿರಬೇಕು, ಎಷ್ಟು ದಿನ ಪ್ರಚಾರಕ್ಕೆ ಅವ್ರು ಭಾಗಿಯಾಗಬೇಕು, ಪ್ರಚಾರಕ್ಕೆ ಭಾಗಿಯಾಗಬೇಕು ಅಂತಂದರೆ ಬೆಂಗಳೂರಿಗೆ ಬಂದು ವಾಪಸ್ಸಲ್ಲಿ ಓಡಾಡೋದಕ್ಕೆಲ್ಲ ಸರಿ ಆಗುತ್ತಾ, ಅಥವಾ ಇಲ್ಲೇ ಇದ್ರೆ ಮನೆ ಇದ್ರೆ ಚೆನ್ನಾಗಿರುತ್ತಲ್ವಾ? ಯಾವಾಗ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇಕಾದ್ರೂ ಸಿದ್ದರಾಮಯ್ಯ ಸಿಗ್ತಾರೆ, ಸೊ ಅವರ ಗೆಲುವು ಕೂಡ ಸುಲಭ ಆಗುತ್ತೆ ಅನ್ನೋ ನೆಲೆಯಲ್ಲಿ. ಯಾಕಂದ್ರೆ ಕಳೆದ ಬಾರಿ ಬಾದಾಮಿ ಚುನಾವಣೆಗೆ 1 ದಿನ ಹೋಗಿದ್ರು, 1 ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ, ಇನ್ನೊಂದು 1 ದಿನ ಪ್ರಚಾರಕ್ಕೆ ಹೋಗಿದ್ರು. ಹಾಗಾಗಿ ಈ ಬಾರಿ ಆ ರೀತಿ ಮಾಡಬಾರ್ದು. ಆ ರೀತಿ ಪ್ರಚಾರ ಮಾಡಿದ್ದು, ಕಮ್ಮಿ ಪ್ರಚಾರ ಮಾಡಿದ್ದಕ್ಕೋಸ್ಕರ ಕೇವಲ 1000 ಮತಗಳ ಅಂತರದಿಂದ ಸಿದ್ದರಾಮಯ್ಯ ಗೆದ್ದಿದ್ರು. ಮತ್ತೆ ಕೋಲಾರದಲ್ಲಿ ರಿಸ್ಕು ಚಾನ್ಸು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ವಾಸ್ತವಿಕಿಗೆ ಒಂದು ಮನೆ ರೆಡಿ ಮಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ನ ಮುಖಂಡರು ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಪರ ಪ್ರಚಾರದ ಮಾಡೋದ್ರಲ್ಲಿ ಬಿಸಿ ಇದ್ದರೆ, ಇನ್ನೊಂದಿಷ್ಟು ಜನ ಮುಖಂಡರಿಗೆ ಮನೆ ಹುಡುಕೋದಕ್ಕಂತಲೇ ಜವಾಬ್ದಾರಿಯನ್ನು ಬಿಟ್ಟುಬಿಟ್ಟಿದ್ದಾರೆ. ಸೊ ಆ ಮನೆಯನ್ನು ಹುಡುಕಿದ್ದಾರೆ ಬಸವನತ್ತ ಗ್ರಾಮದಲ್ಲಿ, ಕೋಲಾರದ ಹೊರವಲಯದಲ್ಲಿದೆ. ಆದರೆ ಆ ಮನೆಯನ್ನು ಸಿದ್ದರಾಮಯ್ಯ ಬಂದು ನೋಡಬೇಕು. ಸಿದ್ದರಾಮಯ್ಯ ಅವರು ಖುಷಿ ಆದರೆ, ಇಷ್ಟ ಆದರೆ ಆ ಮನೆ ಫೈನಲ್ ಆಗುತ್ತೆ, ಅಥವಾ ಬೇರೆ ಯಾವುದೋ ಮನೆ ಫೈನಲ್ ಆಗುತ್ತೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರೇ ಅಲ್ಲಿ ಬಂದು ಅಲ್ಲಿ ನೋಡಿ ಅವರೇ ಓಕೆ ಅಂತ ಹೇಳೋ ತನಕ ಯಾವುದು ಫೈನಲ್ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಒಂದಿಷ್ಟು ಮನೆಗಳನ್ನು ಹುಡುಕೊಳ್ತಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಮೂರ್ತಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಮೂರ್ತಿ, ಸಿದ್ದರಾಮಯ್ಯ ಅವರ ಈ ಚುನಾವಣೆಯ ಸ್ಪರ್ಧೆ, ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋ ಒಂದಿಷ್ಟು ಗೇಮ್ ಪ್ಲಾನ್ಗಳು ಇವೆಲ್ಲವನ್ನು ನಡೆಸೋದಕ್ಕೆ ಮನೆ ಬೇಕಂತೆ, ಮನೆ ಹುಡುಕ್ತಿದ್ದಾರಂತೆ. ಸೊ ಮನೆ ಹುಡುಕೋದಕ್ಕೆ ಯಾರ್ಯಾರು ಇದ್ದಾರೆ, ಮನೆ ಹುಡುಕಿದ್ರ ಏನು, ಏನು ಅದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಶ್ರೀನಿವಾಸ್ ಮೂರ್ತಿ? ಪ್ರಣೋದ್, ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಕೊಡುವಂತ ಏನು ಸೂಚನೆ ಇದೆ ಅಥವಾ ಅಪ್ಪಣೆ ಇದೆ ಅದನ್ನ ಆಧರಿಸಿ ಮಾತ್ರ ನನ್ನ ಸ್ಪರ್ಧೆ ಇರುತ್ತೆ. ಅವರು ಬೇಡ ಅಂತಂದ್ರೆ ಬೇಡ, ಬೇಕು ಅಂದ್ರೆ ಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟಪಡಿಸಿದ್ರೆ, ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋಂತ ಭರವಸೆ ಇಟ್ಕೊಂಡಿದ್ದಾರೆ ಇಲ್ಲಿನ ನಾಯಕರು. ಆ ಪೈಕಿ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಗುರುತಿಸಿಕೊಂಡಿರುವಂತ ರಮೇಶ್ ಕುಮಾರ್ ಬಣದವರು ಸಿದ್ದರಾಮಯ್ಯ ಅವರಿಗೆ ಕೋಲಾರದಲ್ಲಿ ಸೂಕ್ತವಾದಂತ ಮನೆಯನ್ನ ಮತ್ತೆ ಅವರು ಓಡಾಟಕ್ಕೆ ಬೇಕಾಗಿರುವಂತ ಕಚೇರಿ, ಏನು ಜನಸಂಪರ್ಕಕ್ಕೆ ಬೇಕಾದಂತ ಒಂದು ಕಚೇರಿನ ವ್ಯವಸ್ಥೆ ಮಾಡೋದಕ್ಕೆ ಅಂತೇಳಿ ಈಗಾಗಲೇ ಒಂದು 4-5 ಕಟ್ಟಡಗಳನ್ನ ಮನೆಗಳನ್ನ ನೋಡಿರುವಂತದ್ದು ಈಗಾಗಲೇ ಆ ಒಂದು ಬೆಳವಣಿಗೆ ನಡೆದಿದೆ. ಇದು ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ಬಂದಿಲ್ಲ ಅಂತೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಇನ್ನೂ ಅವರು ಓಡಾಟ, ಹೈಕಮಾಂಡ್ ಅವು ಕೊಡ್ಬೇಕಾದಂತ ಸೂಚನೆಗಳೆಲ್ಲ ಬಾಕಿ ಇರೋದಕ್ಕೋಸ್ಕರ ಕೋಲಾರದಲ್ಲೇ ನಿರ್ದಿಷ್ಟವಾದಂತ ಕ್ಷೇತ್ರ ಆಗಿದೆ, ಅಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥದ್ದು ಇಲ್ಲಿವರೆಗೂ ಬರುವ ಇದು ಖಚಿತವಾಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಮನೆ ನೋಡೋದಕ್ಕೂ ಕಚೇರಿ ನೋಡೋದಕ್ಕೂ ಈಗ ಏನು ಸೂಚನೆ ಕೊಡದೇ ಇದ್ರೂ ಕೂಡ ಅವರ ಕೃಪೆಗೋಸ್ಕರ ಅಥವಾ ಅವರ ಒಂದು ಕಟಾಕ್ಷಗೋಸ್ಕರ ಏನು ಹಾತೊರಿತಾ ಇರುವಂತ ಕೆಲವು ಮುಖಂಡರು ಈಗಾಗಲೇ ಅವ್ರಿಗೆ ಬೇಕಾದಂತ ಮನೆ ನೋಡಿದ್ದೀವಿ, ಅವ್ರಿಗೆ ಬೇಕಾದಂತ ಕಚೇರಿ ನೋಡಿದ್ದೀವಿ ಅನ್ನೋಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪೈಕಿ 2-3 ಮನೆಗಳನ್ನ ನೋಡಿರುವಂತದ್ದನ್ನ ಅವರು ಏನು ಮಾಧ್ಯಮದವರ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಅದು ಸಿದ್ದರಾಮಯ್ಯನವರು ಆ ಜಾಗಕ್ಕೆ ಬರಬೇಕು, ಮನೆ ನೋಡಬೇಕು, ಆ ಕಚೇರಿ ಕಟ್ಟಡ ನೋಡಬೇಕು, ಅಲ್ಲಿವರೆಗೂ ಯಾವುದೇ ರೀತಿಯ ಇತ್ಯರ್ಥ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಸೇರಿಸಿ ಹೇಳ್ತಾ ಇರೋದಕ್ಕೋಸ್ಕರ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಕೋಲಾರದ ಸ್ಪರ್ಧೆ ಮಾಡುವಂತ ವಿಚಾರ ನಿಲುವು ಸ್ಪಷ್ಟವಾಗುವವರೆಗೂ ಮನೆ ಮತ್ತು ಕಟ್ಟಡ ಅಥವಾ ಇನ್ನು ಕಚೇರಿಗೆ ಸಂಬಂಧಪಟ್ಟಂತ ವಿಚಾರಗಳು ಇನ್ನೂ ಕೂಡ ಫೈನಲ್ ಆಗೋದಿಲ್ಲ ಅಂತ ಹೇಳ್ಬೋದು. ಪ್ರಣೋದ್, ಥ್ಯಾಂಕ್ ಯು ಶ್ರೀನಿವಾಸ್ ಮೂರ್ತಿ ಡೀಟೇಲ್ಸ್ಗಾಗಿ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.